ನಿಮ್ಮಿಬ್ಬರನ್ನು ಒಟ್ಟುಗೂಡಿಸಿ ನಾನು ಮುಂದೆ ಸಾಗಬೇಕಾಗಿದೆ. ಯಾಕೆ ಹೇಳು, ನಾನು ಸ್ಥಿತಿ ಕರ್ತ. ಆದ್ದರಿಂದ ಒಂದು ಕಡೆಯಿಂದ ನೀನು, ಇನ್ನೊಂದು ಕಡೆಯಿಂದ ಇವನು ಎಳೆದರೆ ಕೆಲಸ ಸಾಗಲಿಕ್ಕೆ. ನಿಜವಾಗಿ ನಾನು ಜೊತೆ ಸೇರಿಸಬೇಕೆಂಬುದರಿಂದಲೇ ತಡಗಿತ್ತು. ಯಾಕೆ ಅಂತಂದ್ರೆ ನಾನು ಶ್ರೇಷ್ಠ ಅಂತ ನನಗೆ ತಿಳಿದ್ರೆ ಸಾಕು, ಉಳಿದವರು ತಿಳಿದಿರಲಿ ತಿಳಿಯದೇ ಇರಲಿ, ಅದರಿಂದ ಪ್ರಯೋಜನ ಇಲ್ಲ ಅಂತ ಹೋಗುವುದಾದ್ರೆ ಇವನು ಪ್ರಸ್ತಾವಿಸಿ ಅಂಗೀಕಾರವನ್ನು ಪಡೆಯುವ ಅನಿವಾರ್ಯತೆ ಇದೆ. ಆದರೆ ಸೃಷ್ಟಿಚಕ್ರ ಸುಗಮವಾಗಿ ಸಾಗಬೇಕು ಅಂತಾದ್ರೆ ಇದನ್ನು ಅರಿತು ನೀವು ಜೊತೆಯಾಗಬೇಕೆಂಬುದಕ್ಕಾಗಿ ವಿಷಯವನ್ನು ಮೊದಲಾಗಿ ಪ್ರಸ್ತಾಪಿಸಿ. ಹೀಗೆ ನೀನು ವಿಷಯ ಪ್ರಸ್ತಾಪಿಸುವಾಗ ಒಂದು ಪ್ರಶ್ನೆ ಸಾಮಾನ್ಯವಾಗಿ ಹುಟ್ಟಿಕೊಳ್ಳುತ್ತದೆ. ಸೃಷ್ಟಿಗಾಗಿ ಸ್ಥಿತಿಯು, ಸ್ಥಿತಿಗಾಗಿ ಸೃಷ್ಟಿಯು. ಅಲ್ಲ, ಅದು ಪರಾವಲಂಬಿಯಾದದ್ದು ಸ್ಪಷ್ಟವಾಗಿ. ಯಾಕೆಂತಂದ್ರೆ ಸೃಷ್ಟಿಯೇ ಇಲ್ಲದಿದ್ದರೆ ಸ್ಥಿತಿಯೂ ಇಲ್ಲ, ಸ್ಥಿತಿಯೇ ಇಲ್ಲದಿದ್ದರೆ ಸೃಷ್ಟಿಯೂ ಇಲ್ಲ. ಅಲ್ಲೇ ಪ್ರಶ್ನೆ ಇರು. ಹಾಗೆ ಅಮ್ಮನ ಮಾತೆ ಕಳೆದ ತತ್ವದಲ್ಲಿ ಲಯವಾದಂತಹ ಸಮಸ್ತವನ್ನು, ಪ್ರಪಂಚವನ್ನು ಮತ್ತೆ ಇದ್ದ ಹಾಗೆ ನಾವು ತೋರಿಸಬೇಕು. ಆದ ಕಾರಣ ಸೃಷ್ಟಿ ಎಂಬುದು ಕಳೆದ ತತ್ವದಲ್ಲಿ ಏನಿತ್ತೋ ಅದರ ಅಭಿವ್ಯಕ್ತಿ ಮಾತ್ರ. ಸೃಷ್ಟಿ ಮತ್ತು ಲಯ ಈ ಎರಡೂ ಕಾರ್ಯಗಳ ಮಧ್ಯೆ ಸುದೀರ್ಘವಾಗಿ ಸ್ಥಿತಿ ಎಂಬ ಕೆಲಸ ನಡೆಯುತ್ತಲೇ ಇರಬೇಕು. ಯಾವ ಕಾಲದಲ್ಲಿ, ಯಾವ ನೆಲದಲ್ಲಿ, ಯಾವ ಬೀಜವನ್ನು ಹೇಗೆ ಬಿತ್ತಿದಾಗ ಎಂತಹ ಫಸಲನ್ನು ಪಡೆಯುವುದಕ್ಕೆ ಸಾಧ್ಯ ಎಂದು ಚಾಣಾಕ್ಷನಾದಂತಹ ಕೃಷಿಕ ಯೋಚನೆಯನ್ನು ಮಾಡಿ ತನ್ನ ಹೊಲದಲ್ಲಿ ಬೆಳೆಯನ್ನು ಬೆಳೆಯುತ್ತಾನೋ ಆ ರೀತಿ ನಿನ್ನ ಸೃಷ್ಟಿ ಎಂಬುದನ್ನು ಸುವ್ಯವಸ್ಥೆಯಲ್ಲಿ ಇಡಬೇಕಾದಂತಹ ಬೆಳೆಗಾರಿಕೆ ನನ್ನ ಪಾಲಿನಲ್ಲಿದೆ. ಹೊಲಕ್ಕೆ ಬೇಕಾದ ಬೀಜವನ್ನೇ ನಾನು ಕೊಡುವುದಿಲ್ಲ ಅಂತಾದ್ರೆ ಸೃಷ್ಟಿಯೇ ಬೀಜ ಎಂಬ ನೆಲೆಯಲ್ಲಿ ನಾನು ಆಡ್ತಾ ಇದ್ದೆ. ನೀನು ಹೊಲವನ್ನು ಹೇಗೆ ಸಿದ್ಧಪಡಿಸಿದ್ದು, ಅಲ್ಲ ಹೇಗೆ ಕೃಷಿಯನ್ನು ಮಾಡುವುದಕ್ಕೆ ನೀನು ಸಮರ್ಥನಾದರೂ ಕೂಡ ಬೀಜದ ಲಭ್ಯತೆಯಲ್ಲಿ ಕೃಷಿಯೇ ನಿರಸನಗೊಳ್ಳುತ್ತದೆ. ಅಲ್ಲ, ಅದು ಪಾಲಿಸಬೇಕೆಂಬುದಕ್ಕಾಗಿ ನಾನು ನೀನು ಇರುವುದು. ಆದ್ದರಿಂದ ಸೃಷ್ಟಿ ಎಂಬುದು ಇದ್ದರೆ ಸಾಲದು, ಅದು ಸುವ್ಯವಸ್ಥಿತವಾಗಿ ಇರಬೇಕು ಅಂತ ಇದ್ರೆ ಅದು ಪಾಲನ ತತ್ವವಾದ ನಾನು ಬೇಕು. ಯೋಚಿಸಿ ನೋಡು, ಸೃಷ್ಟಿ ಚಕ್ರದಲ್ಲಿರುವಂತಹ ಎಷ್ಟು ಯೋನಿಗಾತವಾದಂತಹ ಜನ್ಮಗಳು, ಎಷ್ಟು ವಿಧದ ಜನ್ಮಗಳು, ಇದೆಲ್ಲವನ್ನು ಕೂಡ ಮಾತಿನ ಅನುಗ್ರಹದ ಜ್ಞಾನದ ಬಲದಿಂದ ನಾವು ಅರಿತಾಗಿ ಈಗ ನಾನು ಸೃಷ್ಟಿಸಿದ ಒಂದು ವಿಶಿಷ್ಟ ಯೋನಿಗಾತವಾದಂತಹ ಜೀವವನ್ನು ಇನ್ಯಾವುದೋ ವರ್ಗಕ್ಕೆ ಸೇರಿದ ಪ್ರಾಣಿಯಂತೆ ಬೆಳೆಸುವುದಕ್ಕಾಗುತ್ತದೆ. ಆ ವರ್ಗಕ್ಕೆ ಸೇರಿದ ಪ್ರಾಣಿಯಂತೆಯೇ ಬೆಳೆಸಬೇಕಾಗುತ್ತದೆ. ಅದಕ್ಕೆ ಹೇಗೆ ಸಹಜವಾಗಿ ಮರಣ ಬರ್ತದೆ ಆ ವಿಧಾನದಲ್ಲಿ ಅದರ ಅಂತವು ಸಾಧಿತವಾಗಬೇಕಾಗುತ್ತದೆ. ಏನನ್ನು ಸೂಚಿಸುತ್ತದೆ, ನಿಮ್ಮ ಪಾಲನೆ ಮತ್ತು ಅವನ ಲಯ ಇದೆರಡೂ ಕೂಡ ಸೃಷ್ಟಿಗೆ ಅಧೀನವಾಗಿ ಸೃಷ್ಟಿಯ ಮುಂದುವರಿಕೆಯಂತೆ ಇರ್ತದೆ ಹೊರತು ನಿಮ್ಮ ಕರ್ಮ ನಿರ್ದೇಶವೇ ನನ್ನ ಕೃತ್ಯ. ನಿನ್ನ ಸೃಷ್ಟಿ ಎಂಬುದು ಪರಿಶೋಧಿಸಬೇಕು ಅಂತ ಇದ್ರೆ ಪಾಲನಾಕರ್ತವಾಗಿ ನಾನು ಅಲ್ಲಿ ಇರಬೇಕು. ಯಾಕಂದ್ರೆ ನನ್ನ ಕೆಲಸ ಸ್ಥಿತಿ, ನಿನ್ನ ಸೃಷ್ಟಿಯ ಆರು ವಿಕಾರಗಳು ಯಾವುದು? ಅಸ್ಥಿ, ಜಾಯತೆ, ವರ್ತತೆ, ವಿಪರಿಣಮತೆ, ಅಪಕ್ಷೀಯತೆ, ನಶ್ಯತೆ. ಸರಿ, ಸೃಷ್ಟಿಯಲ್ಲಿ ಬರುವುದು ಅಸ್ಥಿ ಅಂದ್ರೆ ಇರುವಿಕೆ. ಅಸ್ತಿತ್ವ ಎಂಬುದು ಮೊದಲು ತಾರೆ. ಬೀಜದಲ್ಲಿ ಒಂದು ಗುಣ ಇರುತ್ತೆ, ಆ ಗುಣ